ಲಿಂಗಸೂರು ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಟಿಕೆಟ್ಗಾಗಿ ತೀವ್ರ ಪೈಪೋಟಿ. ಈ ಕ್ಷೇತ್ರದಲ್ಲಿ 42,000 ಹೆಚ್ಚು ಮಾದಿಗ ಸಮುದಾಯದ ಮತದಾರರಿದ್ದು ನಮ್ಮ ಸಮಾಜದ ಎಚ್ಬಿ ಮುರಾರಿ ಇವರಿಗೆ ಟಿಕೆಟ್ ನೀಡಬೇಕೆಂದು ಮಾದಿಗ ಸಮುದಾಯದ ವತಿಯಿಂದ ಹರೇಬೆತ್ತಲೆ ಮೆರವಣಿಗೆ ಮೂಲಕ ಲಿಂಗಸೂರು ಬಸ್ ನಿಲ್ದಾಣದ ಸರ್ಕಲ್ ಹತ್ತಿರ ಬಂದು ವಿಭಿನ್ನವಾಗಿ ಪ್ರತಿಭಟನೆ ಮಾಡಲಾಯಿತು. ಈ ಕ್ಷೇತ್ರದ ಮತದಾರರಾದ ಮಾದಿಗ ಸಮುದಾಯದಿಂದ ಕಾಂಗ್ರೆಸ್ ಪಕ್ಷದ ಹೈಕಮಾಂಡಿಗೆ ಒಂದು ಎಚ್ಚರಿಕೆ ಸಂದೇಶ ನೀಡಲಾಯಿತು. ನೀವು ನಮ್ಮ ಸಮುದಾಯದ ಎಚ್ಬಿ ಮುರಾರಿ ಇವರಿಗೆ ಟಿಕೆಟ್ ನೀಡಿದರೆ ಕಾಂಗ್ರೆಸ್ ಪಕ್ಷ ಗೆಲ್ಲುವುದು ನಿಶ್ಚಿತ. ಒಂದು ವೇಳೆ ತಾರತಮ್ಯ ಮಾಡಿದರೆ ರಾಯಚೂರು ಜಿಲ್ಲೆಯ ಉಳಿದ ಕ್ಷೇತ್ರಗಳಲ್ಲೂ ಕಾಂಗ್ರೆಸ್ ಪಕ್ಷಕ್ಕೆ ಸೋಲಿಸುವುದು ಅಷ್ಟೇ ಸತ್ಯ ಎಂದು ಪ್ರತಿಭಟನೆಕಾರರು ಹೇಳಿದರು. ವರದಿ ಶ್ರೀನಿವಾಸ್, ಮಧುಶ್ರೀ ಹಟ್ಟಿ, ಚಿನ್ನದ ಗಣಿ. ರಾಜ್ಯದಲ್ಲಿ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ನೀಡಿದಂತಹ ಸಂವಿಧಾನದಡಿಯಲ್ಲಿ ಮಾದಿಗರಿಗೆ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿಗಳು 36 ಇದ್ದಾವೆ ಎಸ್ಸಿ. ಸೊ ಅದರಲ್ಲಿ ನೋಡೋದಾದ್ರೆ ಫಸ್ಟ್ನೇ ಲಿಸ್ಟಲ್ಲಿ 4 ಬಿಡುಗಡೆ ಮಾಡಿದ್ದಾರೆ, ಈಗ 2 ಲಿಸ್ಟಲ್ಲಿ 2 ಬಿಡುಗಡೆ ಮಾಡಿದ್ದಾರೆ. ಸೊ ಹಾಗಾಗಿ ಇನ್ನು ಉಳಿದಂತ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಏನ್ ಕೊಡಬೇಕಾದಂತ ಸ್ಥಾನಮಾನಗಳು ಏನಿದ್ದಾವೆ ಅದನ್ನ ಸರಿಯಾದ ರೀತಿಯಲ್ಲಿ ಮಾದಿಗರಿಗೆ ಹಂಚಬೇಕಂತೇಳಿ ನಾವು ಈ ಮೂಲಕ ಒಂದು ಪ್ರತಿಭಟನೆ ಮೂಲಕ ಅರೆಬತ್ತಾರೆ ಒಂದು ಪ್ರತಿಭಟನೆ ಮೂಲಕ ನಾವು ಹೈಕಮಾಂಡ್ಗೆ ಎಚ್ಚರಿಸ್ತಾ ಇದ್ದೀವಿ. ಇನ್ನೊಂದೇನಂತಂದ್ರೆ ಈ ಮುಂಚೂರು ಕ್ಷೇತ್ರದಲ್ಲಿ ಖಂಡಿತವಾಗಲೂ ಟಿಕೆಟ್ ಕೊಡಲೇಬೇಕು. ಒಂದು ವೇಳೆ ಕೊಡದೇ ಇದ್ದ ಪಕ್ಷದಲ್ಲಿ ಕಾಂಗ್ರೆಸ್ ಅದು 7 ಹೆಸರಿಲ್ಲದಂತ ಒಂದು ದುವಾರಿತನಕ್ಕೆ ಹೋಗುತ್ತೆ. ಏನು ಗ್ಯಾರಂಟಿ ಅಂತ ಏನು ಒಂದು ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷ. ನಾವು ಕೂಡ ಮಿಂಗಸೂರು ಕ್ಷೇತ್ರದಲ್ಲಿ ನಾವು ಮಾದಿಗರು ಹೇಳ್ತಾ ಇದ್ದೀವಿ, ರಾಯಚೂರು ಜಿಲ್ಲೆಯಲ್ಲಿ ಗ್ಯಾರಂಟಿಯಾಗಿ ಕಾಂಗ್ರೆಸ್ ಪಕ್ಷ ಸ್ವಲ್ಪನೇ ಉಳಿತು ಅಂತ ನಾವು ಹೇಳ್ತೀವಿ. ಒಂದು ವೇಳೆ ಮಿಂಗಸೂರು ಕ್ಷೇತ್ರದಲ್ಲಿ ಮಾದಿಗರಿಗೆ ಟಿಕೆಟ್ ಕೊಡದೇ ಇದ್ದ ಪಕ್ಷದಲ್ಲಿ ಒಂದು ವೇಳೆ ಏನಾದ್ರೂ 3 ಪಟ್ಟಿಯಲ್ಲಿ ಕೂಡ ಈ ಮಿಂಗಸೂರು ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಮಾದಿಗರಿಗೆ ಏನಾದರೂ ಟಿಕೆಟ್ ಕೊಡದೇ ಇದ್ದ ಪಕ್ಷದಲ್ಲಿ ಕಾಂಗ್ರೆಸ್ ನ ವಿರುದ್ಧವಾಗಿ ನಾವು ಬಂಡಾಯದ ಕಹಳೆಯನ್ನ ಊನೆ ಊತ್ತೀವಿ ಅಂತ ಈಗಾಗಲೇ ಮಾಧ್ಯಮದ ಮುಖಾಂತರ ನಾವು ತಿಳಿ ಹೇಳಿದ್ದೇವೆ. ಮತ್ತು ಹೈಕಮಾಂಡ್ ಕೂಡ ಇದು ಕೊನೆಯ ಎಚ್ಚರಿಕೆಯನ್ನು ನೀಡ್ತಾ ಇದ್ದೇನೆ. ಒಂದು ವೇಳೆ ಏನಾದ್ರೂ ಮಾದಿಗರಿಗೆ ಈ ಮಿಂಗಸೂರು ಕ್ಷೇತ್ರದಲ್ಲಿ ಟಿಕೆಟ್ ಕೊಡದೇ ಇದ್ದ ಪಕ್ಷದಲ್ಲಿ ನೀವು ವಲಸಿಗರಿಗಾರಾಗಿರ್ಬೋದು, ಇಲ್ಲ ದೊಡ್ಡ ದೊಡ್ಡ ಲ್ಯಾಂಡ್ ಲಾರ್ಡ್ಗಳಾಗಿರ್ಬೋದು, ಇಲ್ಲ ಒಂದು ರಾಜಕೀಯ ಹಿನ್ನೆಲೆಯಿಂದ ಇರತಕ್ಕಂತ ವ್ಯಕ್ತಿಗಳಿಗೆ ಆಗಿರ್ಬೋದು, ವಲಸೆ ಬಂದಂತ ರಾಜಕಾರಣಿಗಳು ಕೂಡ ಆಗಿರ್ಬೋದು, ಯಾವುದೋ ದೊಡ್ಡ ದೊಡ್ಡ ಒಂದು ಸರ್ಕಾರದ ಲೂಟಿ ಮಾಡಿದಂತ ಸರ್ಕಾರಿ ನೌಕರಸ್ಥರಿಗೆ ಏನಾದರೂ ತಾವೇನಾದ್ರೂ ಮಣೆ ಹಾಕಿದ್ರೆ ಅದರಲ್ಲಿ ನಾವು ಈ ಸಾರಿ ಏನೈತಲ್ಲ ಎಲ್ಲ ಮಾದಿಗರು ಕೇವಲ ಮಿಂಗಸೂರಿಂದ ಅಲ್ಲದೆ ಜಿಲ್ಲೆಯಲ್ಲಿರ್ತಕ್ಕಂತ 7 ಕ್ಷೇತ್ರಗಳಲ್ಲಿಯೂ ಕೂಡ ಕಾಂಗ್ರೆಸ್ ಪಕ್ಷನ ನಿರ್ಣಾಮ ಮಾಡಲು ಶಪಥಿದ್ದ. ಇದು ಮಾದಿಗರ ಶಪಥ ಅಂತಲೇ ಹೇಳ್ತಾ ಇದ್ವಿ ನಾವು ಮಾಧ್ಯಮದ ಮುಖಾಂತರ. ನಾವು 311,000 ವರೆಗಿದ್ವಿ ಟೋಟಲ್ ಜಿಲ್ಲೆಯಲ್ಲಿ. ಈ ಕ್ಷೇತ್ರದಲ್ಲಿ ಮಿಂಗಸೂರು ಕ್ಷೇತ್ರದಲ್ಲಿ 42,000 ಸುಮಾರು ಇದ್ವಿ ನಾವು. ಪ್ಯೂರ್ ಮಾದರಿ 42,000 ಮೇಲ್ಪಟ್ಟಿದ್ದೀವಿ, 42,000 ಇದ್ದೀವಿ. ಸೊ ಹಾಗಾಗಿ ನಾವೇನಿತ್ತಲ್ಲ ನಾವು ಕೇಳ್ತಾ ಇರೋದು ಸಾಮಾಜಿಕ ನ್ಯಾಯದಲ್ಲಿ ಕೇಳ್ತಾ ಇದ್ದೀವಿ. ಏನಪ್ಪಾ ನೀವು ಕೇವಲ ನಾವು ಜಾತಿಯನ್ನೇ ಇಟ್ಕೊಂಡು ಕೇಳ್ತಾ ಇಲ್ಲ, ಒಬ್ಬ ಪ್ರಬಲ ರಾಜಕೀಯ ಆಕಾಂಕ್ಷಿ ಒಬ್ಬ ಮುತ್ಸಯಿತನವಾಗಿ ಇರ್ತಕ್ಕಂತ ಎಚ್ ಬಿ ಮುರಾರಿ ಅವರು ಸೌಮ್ಯ ಸ್ವಭಾವದವರು, ಇಡೀ ಪ್ರತಿಯೊಂದು ಜಾತಿ ಜನಾಂಗದಲ್ಲಿ ಕೂಡ ಸೌಹಾರ್ದತೆಯಿಂದ ಭಾತೃತ್ವ ಭಾವನೆಯಿಂದ ಎಲ್ಲರ ಮನದಲ್ಲಿ ಕೂಡ ಅಚ್ಚಳಿಯವಾಗಿ ಒಬ್ಬ ಜನನಾಯಕನಾಗಿ ಬೆಳೆಯುವಂತ ಒಂದು ಎಲ್ಲಾ ಸನ್ನಿವೇಶಗಳು ಇದ್ರೂ ಕೂಡ ಕೆಲವೊಂದಿಷ್ಟು ಕೃಪಾ ಪೋಷಿತ ರಾಜಕೀಯ ಕೃಪಾ ಪೋಷಿತ ಮತ್ತು ಜಾತಿ ಕೃಪಾ ಪೋಷಿತ ಕೆಲವೊಂದು ಕೈಗಳು ಅವ್ರನ್ನ ಒಂದು ಅಧಿಕಾರದಿಂದ ಹಿಂದಿಡಿಯೋದಕ್ಕೆ ಕೇವಲ ಮುರಾರಿ ಒಬ್ಬರನ್ನಲ್ಲ ಇಡೀ ಒಂದು ಮಾನವೀಯ ಸಮುದಾಯವನ್ನ ಅಧಿಕಾರದ ಚುಕ್ಕಾಣಿಯಿಂದ ಹಿಂದೆ ಹಿಡಿಯೋದಕ್ಕೆ ಇವೆಲ್ಲ ಕೆಲವೊಂದಿಷ್ಟು ಕುತಂತ್ರಗಳನ್ನ ಏರ್ಪಡ್ತಾ ಇದ್ದಾರೆ. ಅವೆಲ್ಲ ಮಾದಿಗ ಸಮುದಾಯದ ಕಣ್ಣಿಗೆ ಬೀಳ್ತಾ ಇದೆ ಮತ್ತು ಮನದಟ್ಟಾಗಿದೆ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಮಾದಿಗರು ಈಗ ಹಿಂದಿನ ಎಲೆಕ್ಷನ್ಗಳು ಏನ್ ನಡೆದು ಆ ರೀತಿ ಇರಲ್ಲ. ಮಾದಿಗರಿಗೆ ಏನಾದ್ರೂ ಅನ್ಯಾಯ ಆದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಡ್ಯಾಮೇಜ್ ಆಗೋದಂತೂ ಇದು ಸಾವಿರ ಸತ್ಯ.
ಅಥವಾ ಮುಂದಿನ ದಿನಗಳಲ್ಲಿ ನಮ್ಮ ಸಮುದಾಯ ನಾಯಕರಿಗೆ ಆಲ್ರೆಡಿ ಹೈಕಮಾಂಡ್ ಹತ್ರ ಒಂದು ನಮ್ಮ ಟಿಕೆಟ್ ಬೇಕು, ನಮ್ಮ ಬೇಡಿಕೆಗಳು ಏನ ಅನ್ನೋದ್ರ ಬಗ್ಗೆ ಏನಿರ್ತಲ್ಲ ಅವರು ಮನವರಿಕೆ ಮಾಡ್ತಾ ಇದ್ದಾರೆ. ಒಂದು ವೇಳೆ ಏನಾದ್ರೂ ಟಿಕೆಟ್ ಕೊಡದೇ ಇದ್ದ ಪಕ್ಷದಲ್ಲಿ ನಮ್ಮ ನಾಯಕರು ಮತ್ತು ನಮ್ಮ ಸಮುದಾಯದ ಮುಖಂಡರು ಎಲ್ಲರೂ ಏನ್ ಹೇಳ್ತಾರೋ ಒಂದು ಅಂತಿಮ ತೀರ್ಮಾನಕ್ಕೆ ಬಂದು ಒಂದು 3 ತಾರೀಕು ಬರ್ತೀವಿ. ಯಾಕಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಗೇನಾದ್ರೂ ಟಿಕೆಟ್ ಕೊಟ್ಟದಿದ್ದ ಪಕ್ಷ ಕೊಟ್ಟ ಪಕ್ಷದಲ್ಲಿ ಗೆಲುವತ್ರ ಶತಸಿದ್ಧ. ಒಂದು ವೇಳೆ ಕೊಡದೆ ಇದ್ದ ಸಂದರ್ಭದಲ್ಲಿ ಆ ಗೆಲುವನ್ನ ಸೋಲಾಗಿ ಮಾರ್ಪಡಿಸ್ತಕ್ಕಂತ ಒಂದು ಶಕ್ತಿ ಮಾದಿಗರಲ್ಲಿ ಇದೆ ಅಂತ ನಾನು ಮಾಧ್ಯಮದ ಮುಖಾಂತರ ಹೇಳ್ತೇನೆ. ವಿಜಯಕುಮಾರ್ ಬಿ ಎಚ್ ಅಂತ ಹೇಳಿ ಮಾದಿಗ ಜಾಗೃತಿ ಯುವ ಸೇನೆ ಅಧ್ಯಕ್ಷ ಹಟ್ಟಿ ಘಟಕ. ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ವೀಕ್ಷಿಸಿದ ನಂತರ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು. ರಾಯಚೂರು ಜಿಲ್ಲೆಯ ನಮ್ಮ ಪ್ರತಿನಿಧಿಯಾದ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ, ಚಿನ್ನದ ಗಣಿ.